नमस्ते गेळेयरे, इल्ली बन्नि हळे बीडिन शांतलेश्वर होयसलेश्वर देगुल ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನಿಗೆ ಎದುರಾಗಿ ಪ್ರತಿ ಸೂರ್ಯನಂತೆ ಮಿಂಚುತ್ತಿದ್ದ ಈ ವಿಚಾರವನ್ನ ನಿಮಗೆ ತಿಳಿಸಲೇಬೇಕು ಅನ್ನಿಸ್ತು. ಜಗತ್ತಿನ ಯಾವ ದೇಗುಲದಲ್ಲೂ ಇದರ ರಚನೆ ಆಗಿಲ್ಲ. ಮಹಾಭಾರತದಲ್ಲಿ ಬರುವಂತಹ ಚಕ್ರವ್ಯೂಹ ಇದನ್ನ ಅರಿತವರು ದ್ರೋಣಾಚಾರ್ಯರು, ಶ್ರೀಕೃಷ್ಣ ಪರಮಾತ್ಮ, ಅರ್ಜುನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಇದರ ಅರ್ಧ ವಿದ್ಯೆ ಗೊತ್ತಿದ್ದು ಅಭಿಮನ್ಯುವಿಗೆ. ಅದನ್ನ ಅರಿತು ಇದರ ರಚನೆ ಮಾಡಲಾಗುತ್ತೆ. ಸಂಶಕ್ತಕರ ಮೇಲೆ ಕೃಷ್ಣಾರ್ಜುನನ ಕಳಿಸಿ ಇನ್ಯಾರಿಗೂ ಬರಲ್ಲ ಅಂತ ತಿಳಿದು ದ್ರೋಣಾಚಾರ್ಯರು ರಚಿಸಿದಂತ ಚಕ್ರವ್ಯೂಹ ಇಲ್ಲಿದೆ ನೋಡಿ. ಚಕ್ರವ್ಯೂಹ ಒಳಗೆ ಹೋಗಬಹುದು, ಹೊರಗೆ ಬರಕಾಗಲ್ಲ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಇಲ್ಲಿ ಒಳಗಡೆ ಅವರೇ ಬಿಟ್ಕೋತಾರೆ, ಬಿಟ್ಕೊಂಡ ತಕ್ಷಣ ಒಂದಾಗ್ಬಿಡ್ತಾರೆ. ಇಲ್ಲಿ ಬಿಟ್ಕೊಂಡ ತಕ್ಷಣ ನೋಡಿ, ಒಳಗೆ ಬಿಟ್ಟ ತಕ್ಷಣ ಇಲ್ಲಿ ಲಾಕ್ ಇದೆ. ಈ ಕಡೆಯಿಂದ ಹೀಗೆ ಹೋಗ್ಬೇಕು, ಹೀಗೆ ಹೋಗಿ ಹೀಗೆ ಬರಬೇಕು. ಈ ಹೋಗೋ ವಿದ್ಯೆ ಎಲ್ಲ ಗೊತ್ತಿತ್ತು ಅಭಿಮನ್ಯುವಿಗೆ ನೋಡಿ. ಇಲ್ಲಿ ವಾಪಸ್ ಬಂದ, ವಾಪಸ್ ಬಂದು ಹೀಗೆ ಬಂದ, ಹೀಗೆ ಬಂದು ಹೀಗೆ ದೊಡ್ಡ ಸರ್ಕಲ್ ಅಲ್ಲಿ ಮತ್ತೆ ಹೋದ. ಹೀಗೆ ಹೋಗಿ ಹೀಗೆ ಹೋಗಿ ನೋಡಿ, ಇಲ್ಲಿ ಒಳ ಸರ್ಕಲ್ ಬಂದ. ಹೀಗೆ ಹೋಗಿ ಇಲ್ಲಿ ಒಳಗಡೆ ಸಿಕ್ಕಾಕೊಂಡ್ರೆ ಎಲ್ಲ ಮರ್ಜಾಗೋಗುತ್ತೆ, ಎಲ್ಲ ಮರ್ಜಾಗೋಗುತ್ತೆ ದಾರಿಗಳೆಲ್ಲ. ಆಮೇಲೆ ಇಲ್ಲಿರೋ ಮನುಷ್ಯ ಹೊರಗಡೆ ಬರಕಾಗಲ್ಲ. ಇಲ್ಲೇ ಅಭಿಮನ್ಯುವಿನ ಹತಬಾಗಿತ್ತು. ಇಲ್ಲಿಂದ ಹೊರಬರುವ ಎಕ್ಸಿಟ್ ಇದೆಯಲ್ಲ, ಆ ಎಕ್ಸಿಟ್ ಕೃಷ್ಣನಿಗೆ ಮಾತ್ರ ಗೊತ್ತಿತ್ತು, ಅರ್ಜುನನಿಗೆ ಮಾತ್ರ ಗೊತ್ತಿತ್ತು, ದ್ರೋಣರಿಗೆ ಮಾತ್ರ ಗೊತ್ತಿತ್ತು. ಆ ಚಕ್ರವ್ಯೂಹದ ರಚನೆ ಹಳೇಬಿಡಿನ ದೇವಗುಲದಲ್ಲಿ ಎಷ್ಟು ಚಂದ ಮಾಡಿದ್ದಾರೆ ನೋಡಿ ಗೆಳೆಯರೇ. ಧನ್ಯವಾದ. ಅಹೋರಾತ್ರ.